ನಮ್ಮ ಪದಾಧಿಕಾರಿಗಳು ನಮ್ಮ ಮುಖಂಡರು ಹೋಗಿ ಚೀಫ್ ಸೆಕ್ರೆಟರಿ ಹೋಗಿ ಆಫೀಸರ್ ಕೊಡ್ತಾರೆ, ಅವ್ರಿಗೆ ಡಿ ಜಿಗೆಲ್ಲ ಕೊಡ್ತೀವಿ, ಅವ್ರಿಗೆಲ್ಲ ಹೋಗಿ ಭೇಟಿ ಗೀಟಿ ಮಾಡಿ ಮೆಂಟೆಸ್ಸನ್ನು ಅವ್ರ ಹತ್ರ ಮಾಡಿ ಕಾಫಿ ಟೀ ಕೊಟ್ಕೊಬರಕ್ಕೆ ಯಾರು ಹೋಗಿಲ್ಲ. ನಾವು ಏನು ಮಾಡ್ತೀವಿ ಅಂತ ಹೇಳೋದಿಲ್ಲ, ವಿ ವಿಲ್ ಸಿಟ್ ಅಂಡ್ ವಿಲ್ ಡಿಸ್ಕಸ್, ಬಟ್ ಐ ವಿಲ್ ನಾಟ್ ಸಿಟ್ ಕ್ವೈಟ್. ಸರ್, ಅಶ್ವತ್ಥನಾರಾಯಣ ಅವರು ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ, ಅಫೆನ್ಸಸ್ ಡಿಫೆನ್ಸ್ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ವರ್ತನೆ ಮಾಡ್ತಾ ಇದ್ದಾರೆ ಅಂತ. ಲೆಟ್ಸ್ ಟಾಕ್ ಆಫ್ ದಟ್ ಮೆಂಟಲ್ ಬ್ಯಾಲೆನ್ಸ್ ತಗೊಂಡು ಅವ್ರ ಬಗ್ಗೆ ಮಾತಾಡೋದಾಗ, ಈಗ ನೋಡಿ ನಾನು ಇಲ್ಲಿಂದ ಸೀದಾ ಮಗು ಸಮನ್ವಿ ಗುರುರಾಜ್ ನಾಯ್ಡು ಪಾಪ ನನಗೆ ಭಾಳ ಪರಿಚಯ, ಗುರುರಾಜ್ ನಾಯ್ಡು ನಾವೆಲ್ಲ ಸ್ಟೂಡೆಂಟ್ಸು ಕಾಲದಲ್ಲೆಲ್ಲ ಅವರ ಕರ್ಕೊಂಡು ಹೋಗಿ ಎಲ್ಲ ನಾವೆಲ್ಲ ಅವ್ರ ಹರಿಕತೆ ಎಂಥ ಬ್ಲಡ್ಡು. ನಾನು ಅವ್ರ ಮನೆಗೆ ಇಡೀ ಜೀವನದಲ್ಲಿ ಕೂಡಲೇ ಹೋಗ್ತಾಯಿದ್ದೆ, ಧೈರ್ಯ ತುಂಬ ಕೆಲಸ ನಾನು ಮಾಡೋದಕ್ಕೆ ಪಕ್ಷದ ಪರವಾಗಿ ಅಂದರೆ ಟೈಮು ನಮಗೆ ಸಿಕ್ಕಿಲ್ಲ, ಈ ಕೊರೋನಾ ಇಷ್ಟ ಮಾಡೋದು ಸರಿ ಅಂತ ನಾನು ಮಾಡಿದ್ದೀನಿ. ಈಗ ಮಾತಾಡ್ಕೊಂಡು ನಾನು ಹೇಳಿದ್ದೀನಿ, ನಾನು ಹೇಳ್ತಿದ್ದೀನಿ, ಗ್ರೇಟ್ ಗಾಡ್ ದೇವರವ್ರಿಗೆ ಶಕ್ತಿ ಎಂಥ ಅದ್ಭುತ, ಚಿಕ್ಕ ವಯಸ್ಸಿನಲ್ಲಿ ಪ್ರತಿಭೆ ಮಾಯ ಆಗೋಯ್ತು, ನಿಜವಾಗಲೂ ಬಹಳ ದುಃಖಕರವಾದಂಥ. ಭೇಟಿ ಗೀಟಿ ಇಲ್ಲ ರೀ, ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಸಿದ್ದರಾಮಯ್ಯ. ನಾನು ನಿನ್ನೆನೇ ಪಾಪ ಅವರು ಮೈಸೂರಿಗೆ ಹೋದೆ, ನಾವೇನು ಹೋರಾಟ ಮಾಡಬೇಕು ನಾನು ಮಾಡ್ತೀನಿ, ಭೇಟಿ ಏನು ನೆನಪಿಸ್ತಾನ ಏನು ಮಾಡಲ್ಲ. ನಾನು ರೈಟ್ ನೌ ಐ ಆಮ್ ರೈಟಿಂಗ್ ಎ ಲೆಟರ್ ಟು ದಿ ಚೀಫ್ ಸೆಕ್ರೆಟರಿ ಟು ಟೇಕ್ ಆಕ್ಷನ್ ಆನ್ ಆಲ್ ದೋಸ್ ಥಿಂಗ್ಸ್. ಈಗ ನಾನು ಆಲ್ರೆಡಿ ಸೈನ್ ಮಾಡಾಯ್ತು, ನಮ್ಮ ಪದಾಧಿಕಾರಿಗಳು ನಮ್ಮ ಮುಖಂಡರು ಹೋಗಿ ಚೀಫ್ ಸೆಕ್ರೆಟರಿ ಹೋಗಿ ಆಫೀಸರ್ ಕೊಡ್ತಾರೆ, ಅವ್ರಿಗೆ ಡಿ ಜಿಗೆಲ್ಲ ಕೊಡ್ತೀವಿ, ಅವ್ರಿಗೆಲ್ಲ ಹೋಗಿ ಭೇಟಿ ಗೀಟಿ ಮಾಡಿ ಮೆಂಟೆಸ್ಸನ್ನು ಅವ್ರ ಹತ್ರ ಮಾಡಿ ಕಾಫಿ ಟೀ ಕೊಟ್ಕೊಬರಕ್ಕೆ ಯಾರು ಹೋಗಿಲ್ಲ. ನಾವು ಏನು ಮಾಡ್ತೀವಿ ಅಂತ ಹೇಳೋದಿಲ್ಲ, ವಿ ವಿಲ್ ಸಿಟ್ ಅಂಡ್ ವಿಲ್ ಡಿಸ್ಕಸ್, ಬಟ್ ಐ ವಿಲ್ ನಾಟ್ ಸಿಟ್ ಕ್ವೈಟ್. ಸರ್, ಅಶ್ವತ್ಥನಾರಾಯಣ ಅವರು ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ, ಅಫೆನ್ಸಸ್ ಡಿಫೆನ್ಸ್ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ವರ್ತನೆ ಮಾಡ್ತಾ ಇದ್ದಾರೆ ಅಂತ. ಲೆಟ್ಸ್ ಟಾಕ್ ಆಫ್ ದಟ್ ಮೆಂಟಲ್ ಬ್ಯಾಲೆನ್ಸ್ ತಗೊಂಡು ಅವ್ರ ಬಗ್ಗೆ ಮಾತಾಡೋದಾಗ, ಈಗ ನೋಡಿ ನಾನು ಇಲ್ಲಿಂದ ಸೀದಾ ಮಗು ಸಮನ್ವಿ ಗುರುರಾಜ್ ನಾಯ್ಡು ಪಾಪ ನನಗೆ ಭಾಳ ಪರಿಚಯ, ಗುರುರಾಜ್ ನಾಯ್ಡು ನಾವೆಲ್ಲ ಸ್ಟೂಡೆಂಟ್ಸು ಕಾಲದಲ್ಲೆಲ್ಲ ಅವರ ಕರ್ಕೊಂಡು ಹೋಗಿ ಎಲ್ಲ ನಾವೆಲ್ಲ ಅವ್ರ ಹರಿಕತೆ ಎಂಥ ಬ್ಲಡ್ಡು. ನಾನು ಅವ್ರ ಮನೆಗೆ ಇಡೀ ಜೀವನದಲ್ಲಿ ಕೂಡಲೇ ಹೋಗ್ತಾಯಿದ್ದೆ, ಧೈರ್ಯ ತುಂಬ ಕೆಲಸ ನಾನು ಮಾಡೋದಕ್ಕೆ ಪಕ್ಷದ ಪರವಾಗಿ ಅಂದರೆ ಟೈಮು ನಮಗೆ ಸಿಕ್ಕಿಲ್ಲ, ಈ ಕೊರೋನಾ ಇಷ್ಟ ಮಾಡೋದು ಸರಿ ಅಂತ ನಾನು ಮಾಡಿದ್ದೀನಿ. ಈಗ ಮಾತಾಡ್ಕೊಂಡು ನಾನು ಹೇಳಿದ್ದೀನಿ, ನಾನು ಹೇಳ್ತಿದ್ದೀನಿ, ಗ್ರೇಟ್ ಗಾಡ್ ದೇವರವ್ರಿಗೆ ಶಕ್ತಿ ಎಂಥ ಅದ್ಭುತ, ಚಿಕ್ಕ ವಯಸ್ಸಿನಲ್ಲಿ ಪ್ರತಿಭೆ ಮಾಯ ಆಗೋಯ್ತು, ನಿಜವಾಗಲೂ ಬಹಳ ದುಃಖಕರವಾದಂಥ.